ಇನ್ನು ಕಾಂಗ್ರೆಸ್ ನಾಯಕರ ವಿರುದ್ಧ ಜನಾರ್ದನ್ ರೆಡ್ಡಿ ಮತ್ತೆ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ನಾಯಕ ಇಕ್ಬಾಲ್ ಅನ್ಸಾರಿ ಒಬ್ಬ ಹುಚ್ಚ ಅಂತ ಜನಾರ್ದನ್ ರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಲೇ ಇಕ್ಬಾಲ್ ಅನ್ನಬಹುದು, ಅವರನ್ನ ಲೇ ಇಕ್ಬಾಲ್ ಅಂತ ಕರಿಬಹುದು, ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ. ಇಕ್ಬಾಲ್ ಅನ್ಸಾರಿ ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಾರೆ. ಇಕ್ಬಾಲ್ ಅನ್ಸಾರಿ ಹಾಗೆ ಮಾತನಾಡೋದು ನನಗೆ ದೊಡ್ಡದಲ್ಲ, ನಾನು ಲೇ ಇಕ್ಬಾಲ್ ಅಂತ ಕರಿಬಹುದು, ಆದರೆ ಅದು ನಮ್ಮ ಸಂಸ್ಕೃತಿಯಲ್ಲ. ಇಕ್ಬಾಲ್ ಹುಚ್ಚ ಆಗಿದ್ದಾನೆ, ಹೀಗಾಗಿ ಏನೇನೋ ಮಾತನಾಡ್ತಾ ಇದ್ದಾನೆ. ಕೊಪ್ಪಳದ ಆನೆಗೊಂದಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಮಾತಾಡಿ ಇಕ್ಬಾಲ್ ಅನ್ಸಾರಿ ಅವರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ರು, ಬಹಳ ಏಕವಚನದಲ್ಲಿ ಅವ ಇವ ಎಲ್ಲಿದ್ರು ಕೂಡ ನೋಡ್ರಿ ಅಂತೇಳಿ ನನ್ನ ಅಕ್ಕ ತಂಗಿರಿಗೆ ನಾನೇನೋ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರು. ನಾನು ಕೂಡ ಲೇ ಇಕ್ಬಾಲ್ ಅಂತ ಅನ್ಬೇಕಂದ್ರೆ ಒಂದೇ ಸೆಕೆಂಡ್ ನನಗೆ ಟೈಮ್. ಏನು ಜಾಸ್ತಿ ಸಮಯ ನನಗೇನು ಬೇಕಾಗಿಲ್ಲ. ನಿನ್ನಂತ ಏಕವಚನದಲ್ಲಿ ಮಾತಾಡಿ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋ ರಾಕ್ಷಸರಂತ ರಾಜಕೀಯ ನಾಯಕರನ್ನ ಬಳ್ಳಾರಿಯಲ್ಲಿ ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಕೂಡಿಸಿದ್ವಿ ನಾವು. ಇವತ್ತು ನಾನು ಗಂಗಾವತಿಗೆ ಬಂದಿರುವಂಥದ್ದು 12 ವರ್ಷಗಳ ನಂತರ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ. ನಾನು ಇಲ್ಲಿಗೆ ಬಂದಿದ್ದು ಪರಣ್ಣ ಅವ್ರನ್ನ ಸೋಲಿಸ್ಲಿಕ್ಕೆ ನಾನು ಬಂದಿಲ್ಲ, ಇಕ್ಬಾಲ್ನ ಸೋಲಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ತಮಗೆಲ್ಲ ಗೊತ್ತಿರಬಹುದು ನಾನು ಯಾವುದೇ ಚುನಾವಣಾ ಪ್ರಚಾರದಲ್ಲಿ ಪರಣ್ಣ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಕೂಡ ನಾನು ಎಲ್ಲೂ ಕೂಡ ನಾನು ಮಾತಾಡಲಿಲ್ಲ ಬಂಧುಗಳೇ. ನಾನು ಮತ್ತು ಇವಾಗ ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದೆ, ಸಾರಿ ಅವನಂತ ನಾನು ಅಂದಿದ್ದು ತಪ್ಪು. ಇಕ್ಬಾಲ್ ಅನ್ಸರ್ ನನಗಿಂತ ವಯಸ್ಸಲ್ಲಿ ದೊಡ್ಡವನು, ತಲೆ ಕೆಟ್ಟೋಗ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದಾನೆ, ದಿನಾ ಬೆಳಿಗ್ಗೆ ಒಂದು ಆಡಿಯೋ ಬಿಡುಗಡೆ ಮಾಡ್ತಾನೆ. ಬಂಧುಗಳೇ, ಶ್ರೀನಾಥ್ ಮತ್ತು ಮಲ್ಲಿಕಾರ್ಜುನ ನಗಪ್ಪ ಏನು ಮಾಡ್ತಾ ಇದ್ದಾರೆ ಅದು ಡೂಪ್ಲಿಕೇಟ್ ಕಾಂಗ್ರೆಸ್ಸು, ನಂದು ಒರಿಜಿನಲ್ ಕಾಂಗ್ರೆಸ್ಸು, ಯಾರು ಅವ್ರ ಮೀಟಿಂಗ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಅಂತೇಳಿ ದಿನಾ ಒಂದು ಆಡಿಯೋ ಬಿಡುಗಡೆ ಮಾಡಿ ಒಯ್ಕೊಂತ ಇದ್ದಾನೆ. ಅಂದ್ರೆ ಇವತ್ತು ಅವರು